ಮಂಡ್ಯ ಜಿಲ್ಲೆ ಸಾಮಾನ್ಯವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಭದ್ರಕೋಟೆ. ಆ ಭದ್ರಕೋಟೆ ಈ ಸಾರಿ 2023 ನಡೀತಕ್ಕಂಥದ್ದಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಂ ಪಿನೂ ಸೋತಿದ್ದಾರೆ, ಎಮ್ ಎಲ್ ಸಿ ಚುನಾವಣೆಯನ್ನು ಸೋತಿದ್ದಾರೆ. ಭದ್ರಕೋಟೆ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ. ಅಮಿತ್ ಶಾ ಅವರು ಅಲ್ಲಿ ಬರುವ ಮುಖಾಂತರ ಎಲ್ಲರೂ ಕೂಡ ಒಗ್ಗಟ್ಟಾಗಿ 100,000 ಜನ ಸೇರಿಸಿ ಬೃಹತ್ ಸಮಾವೇಶವನ್ನು ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದು ಕೂಡ 100% ಸಕ್ಸಸ್ ಆಗ್ತದೆ. ಈಗ ಆಲ್ರೆಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೋಪಾಲಯ್ಯನವರು ಮತ್ತು ನಮ್ಮ ನಾರಾಯಣಗೌಡರವರು ಇಬ್ಬರು ಕೂಡ ಮಂಡ್ಯದಲ್ಲೇ ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮ ಏನೆಲ್ಲ ಯಶಸ್ವಿ ಆಗಬೇಕು, ಯಾವ ಮಟ್ಟದಲ್ಲಿ ಅದನ್ನು ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಅವರಿಬ್ಬರು ಪಕ್ಷದ ಎಲ್ಲ ಪದಾಧಿಕಾರಿಗಳು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಬೃಹತ್ ಸಮಾವೇಶ ಸಕ್ಸಸ್ ಮಾಡ್ತಕ್ಕಂಥದ್ದಕ್ಕೆ ಅವರು ಅಲ್ಲೇ ಮಂಡ್ಯದಲ್ಲೇ ಹಾಕಿದ್ದಾರೆ. ಅದ ನಂತರ ಸಾಯಂಕಾಲ 5:00 PM ಪ್ಯಾಲೇಸ್ನಲ್ಲಿ